ಹಲೋ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ದೇವ ಶ್ರೀ ಗಣೇಶ ಎಂಬ ಒಂದು ಹಾಡನ್ನ ಕೀಬೋರ್ಡ್ನಲ್ಲಿ ಹೇಗೆ ನುಡಿಸೋದು ಅಂತ ಹೇಳಿಕೊಡ್ತೀನಿ. ಸೊ ಬನ್ನಿ, ನಮ್ಮ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ನಾನು ನುಡಿಸ್ತೀನಿ, ಆಮೇಲೆ ಹೇಗೆ ನುಡಿಸೋದು ಅಂತ ಹೇಳಿಕೊಡ್ತೀನಿ. ನೋಡಿ, ಈ ಥರ 6 ಸತಿ ನುಡಿಸ್ಬೇಕು. ನೋಡಿ, ರೇ ಸ ನೀ ಸ ರೇ ಸ, ಇದನ್ನು 6 ಸತಿ ನುಡಿಸ್ಬೇಕಾಗುತ್ತೆ. ನೆಕ್ಸ್ಟು ನಮ್ಮ ಸಾಂಗ್ ಸ್ಟಾರ್ಟ್ ಆಗುತ್ತೆ. ಅದು ಹೀಗಿದೆ ನೋಡಿ. ಹೇಗೆ ನುಡಿಸುತ್ತೆ ನೋಡಿ. ಸ ಪ ಮ ಗ ಮ ಗ ರೇ ಗ ರೇ ಸ ರೇ ನೀ ಸ ರೇ ಗ ಗ ಗ ರೇ ಸ. ಈ ಥರ ನುಡಿಸ್ಬೇಕು. ನೆಕ್ಸ್ಟ್ ಲೈನ್, ನೋಡಿ, ಸ ಪ ಮ ಗ ಮ ಪ ಪ ನಿ ದ ಪ ಮ ಗ ಸ ಗ ರೇ ಸ ರೇ ನಿ ಸ ರೇ ಮ. ಮುಂದಿನ ಲೈನ್ ಏನಿದೆ ಇದನ್ನು ನೀವು ನೆಕ್ಸ್ಟ್ ಚರಣಕ್ಕೆ ಚರಣ ಶಿಕ್ಷಣ ಬರುವಾಗ ಈ ಒಂದು ಲೈನನ್ನು ನುಡಿಸ್ಬೇಕಾಗುತ್ತೆ. ಹಾಗಾಗಿ ಮುಂದಿನ ಲೈನನ್ನು ಒಂದು ನೋಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಮುಂದೆ ಹೇಳೋ ಲೈನ್ಸು ನಿಮಗೆ ಚರಣ ಶಿಕ್ಷಣದಲ್ಲಿ ಇನ್ನೊಮ್ಮೆ ರಿಪೀಟ್ ಆಗುತ್ತೆ. ಈ ಒಂದು ಲೈನನ್ನು 2 ಸತಿ ನುಡಿಸ್ಬೇಕು. ಮ ಮ ಮ ಗ ರೇ ಸ ಮ. ನೆಕ್ಸ್ಟ್ ಮ ಮ ಮ ಗ ರೇ ಸ ರೇ, ಇದನ್ನು 2 ಸತಿ ನುಡಿಸ್ಬೇಕು. ನೆಕ್ಸ್ಟ್ ಲೈನ್, ಗ ಗ ಗ ರೇ ಸ ನಿ ನಿ ಸ ರೇ. ನೆಕ್ಸ್ಟ್ ಇನ್ನೊಮ್ಮೆ ರೇ ಸ ನಿ ಸ ರೇ ಸ ಅಂತೇಳಿ ಆಗಲೇ ನಾನು ನಿಮಗೆ ಹಾಡಿನ ಮೊದಲಿಗೆ ಹೇಳಿದ್ದೆ ಅಲ್ವಾ, ಹೇಗೆ ನುಡಿಸೋದು 6 ಸತಿ ನುಡಿಸ್ಬೇಕು ಅಂತ. ಅದೇ ಲೈನನ್ನು ಇನ್ನೊಮ್ಮೆ 6 ಸತಿ ನುಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ನಮ್ಮ ಮ್ಯೂಸಿಕ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ. ಅದು ಹೀಗಿದೆ ನೋಡಿ. ಮ್ಯೂಸಿಕ್ ಪಾರ್ಟ್ಗೆ ಹೋಗೋ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದರೆ ನಮ್ಮ ಚಾನಲಲ್ಲಿ ಇಂಥದ್ದೇ ವೀಡಿಯೋಸ್ ನಿಮಗಾಗಿ ಬರ್ತಾ ಇರುತ್ತೆ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಈ ಒಂದು ಲೈನ್ ಏನಿದೆ ಇದನ್ನು ನೀವು 2 ಸತಿ ನುಡಿಸ್ಬೇಕಾಗುತ್ತೆ. ನೋಡಿ, ಮೊದಲು ನಾನು ನುಡಿಸ್ತೀನಿ. ಗ ಮ ಪ ಪ ಪ ಪ ಪ ಪ ಪ ಪ ದ ಪ ಮ ಗ ಮ. ನೋಡಿ, ಮುಂದಿನ ಲೈನ್ ಕೂಡ ಸೇಮ್, ಸ್ವಲ್ಪ ಚೇಂಜಸ್ ಆಗಿದೆ. ನೋಡಿ, ಗ ಮ ಪ ಪ ಪ ಪ ಪ ಪ ಪ ಪ ನಿ ಪ ಮ ಗ ಮ. ಇಲ್ಲಿ ಪ ನಿ ಅಲ್ಲಿ ಪದ ಅಂತೇಳಿ ನುಡಿಸ್ಬೇಕಾಗುತ್ತೆ. 2 ಸತಿ ಈ ಒಂದು ಲೈನನ್ನು ನುಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ಲೈನ್ ನೋಡಿ, ಮುಂದಿನ ಲೈನನ್ನು ಕೂಡ ನೀವು 2 ಸತಿ ನುಡಿಸ್ಬೇಕು. ಪದ ಸ ಸ ನಿ ದ ಪ ಫ. ಈ ಥರ ಇದನ್ನು 2 ಸತಿ ನುಡಿಸ್ಬೇಕು. ನೆಕ್ಸ್ಟ್ ಲೈನ್ ನೋಡಿ, ಹೇಗೆ ನುಡಿಸುತ್ತೆ ನೋಡಿ. ನಿ ದ ಪ ನಿ ದ ಪ ನಿ ದ. ನೆಕ್ಸ್ಟು ಸಾರಿ, ಪ ಮ ಧ ಪ ಮ ಘ. ನೋಡಿ, ನೆಕ್ಸ್ಟ್ ಲೈನ್, ಮ ಗ ರೇ ಗ ರೇ ನಿ. ಫುಲ್ ಲೈನ್ ನೋಡಿ, ಸ್ವಲ್ಪ ಕನ್ಫ್ಯೂಸಿಂಗ್ ಆಗ್ಬೋದು, ಆದರೆ ಇದು ಕನ್ಫ್ಯೂಸಿಂಗ್ ಇಲ್ಲ, ಸಿಂಪಲ್ ಆಗಿದೆ. ನೋಡಿ,
ಈ ಥರ ಇದನ್ನು ನುಡಿಸ್ಬೇಕು. ನೆಕ್ಸ್ಟ್ ಇನ್ನೊಂದು ಲೈನ್ ಬರುತ್ತೆ, ಅದು ಹೀಗಿದೆ ನೋಡಿ. ಈ ಒಂದು ಲೈನನ್ನು ನೀವು 4 ಸತಿ ನುಡಿಸ್ಬೇಕಾಗುತ್ತೆ ನೋಡಿ. ಸ ಸ ಸ ಸ ಸ ಗ ರೆ ಸ ಸ ಸ ಸ ಸ ನಿ ಸ ಈ ಥರ ಇದನ್ನು 4 ಸತಿ ನೀವು ನುಡಿಸ್ಬೇಕಾಗುತ್ತೆ. ಅಲ್ಲಿಗೆ ಈ ಒಂದು ಮ್ಯೂಸಿಕ್ ಪಾರ್ಟ್ ಮುಗಿಯುತ್ತೆ. ನೆಕ್ಸ್ಟ್ ನಮ್ಮ ಚರಣ ಶಿಕ್ಷಣ ಸ್ಟಾರ್ಟ್ ಆಗುತ್ತೆ. ಅದು ಹೀಗಿದೆ ನೋಡಿ ಚರಣ ಶಿಕ್ಷಣ ನೋಡಿ ನೋಡಿ. ಮೊದಲನೇ ಲೈನನ್ನು ನೀವು 2 ಸತಿ ನುಡಿಸ್ಬೇಕು. ಪ ಮ ಮ ಪ ಮ ರೆ ಸ ನಿ ಸ ಇದನ್ನು 2 ಸತಿ ನುಡಿಸ್ಬೇಕು. ನೆಕ್ಸ್ಟ್ ಲೈನ್ ಮ ಮ ಮ ಪ ಮ ಮ ಪ ಮ ಘ. ನೆಕ್ಸ್ಟ್ ಲೈನ್ ಗ ಗ ಗ ಮ ಪ ದ ಮ ಗ ರೆ ನೋಡಿ. ಈ ಒಂದು ಫುಲ್ ಚರಣ ಇಲ್ಲಿವರೆಗೆ ನಾನು ಏನು ಹೇಳಿದ್ದೇನೆ ಇದನ್ನು ಇನ್ನೊಮ್ಮೆ ನೀವು ನುಡಿಸ್ಬೇಕಾಗುತ್ತೆ. ಯಾವುದೆಲ್ಲ ನುಡಿಸ್ಬೇಕಾಗುತ್ತೆ ನೋಡಿ, ನಾನು ಇನ್ನೊಮ್ಮೆ ನುಡಿಸ್ತೀನಿ ನೋಡಿ. ಮೊದಲನೇ ಲೈನು ಇದನ್ನು 2 ಸತಿ ನುಡಿಸ್ಬೇಕು ಅಂತ ಹೇಳಿದ್ದೆ, ಅದೊಂದು. ಆಮೇಲೆ ಇದು ಈ ಫುಲ್ ಈಗ ಹೇಳಿರೋ ಲೈನ್ಸನ್ನೆಲ್ಲ 2 ಸತಿ ನೀವು ನುಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ಯಾವ ಲೈನ್ ನುಡಿಸ್ಬೇಕು ಅಂತೇಳಿದರೆ, ನಾನು ನಿಮಗೆ ಫಸ್ಟ್ ಸೆಕ್ಷನಲ್ಲಿ ಹೇಳಿದ್ದೆ ಈ ಒಂದು ಲೈನನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ ಅಂತ. ಆ ಒಂದು ಲೈನನ್ನು ನುಡಿಸ್ಬೇಕು ನೋಡಿ. ಇದು ಈ ಥರ ಇದನ್ನು ನುಡಿಸಬೇಕಾಗುತ್ತೆ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತೀನಿ. ಅಲ್ಲಿಗೆ ಒಂದು ಟ್ಯುಟೋರಿಯಲ್ ವೀಡಿಯೋ ಎಂಡ್ ಆಗುತ್ತೆ. ಈ ವೀಡಿಯೋ ನಿಮಗೆ ಹೇಗೆ ಅನ್ಸು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ನೀಡಿ. ಹಾಗೆ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಯಾಕಂದರೆ ನಮ್ಮ ಚಾನಲಲ್ಲಿ ಗಣೇಶ ಚತುರ್ಥಿಯ ಹಾಡುಗಳು ಇನ್ನೂ ಬರ್ತಾ ಇರುತ್ತೆ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಒಟ್ಟಿಗೆ ಸಿಗೋಣ. ಧನ್ಯವಾದಗಳು.